ಆರ್ಸಿಬಿ ಮ್ಯಾಚ್ ವೇಳೆ ಕಳಪೆ ಆಹಾರ ನೀಡಿದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರ್ಸಿಬಿ ದೆಹಲಿ ಪಂದ್ಯದ ವೇಳೆ ಕಳಪೆ ಆಹಾರ ನೀಡಿದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ವಿರುದ್ಧ. ಚೈತನ್ಯ ಎಂಬುವರ ದೂರು ಆಧರಿಸಿ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಕತಾರ್ ಏರ್ವೇಸ್ ಫ್ಯಾನ್ಸ್ ಸ್ಟ್ಯಾಂಡ್ನಲ್ಲಿ ಚೈತನ್ಯ ಪಂದ್ಯ ವೀಕ್ಷಿಸಿದ್ರು. ಈ ವೇಳೆ ಡ್ರೈ ಜಾಮೂನ್ ಹಾಗೂ ಘೀ ರೈಸ್ ಅನ್ನ ಪಡ್ಕೊಂಡಿರ್ತಾರೆ ಚೈತನ್ಯ. ಆನಂತರ ಫುಡ್ ಪಾಯ್ಸನ್ ಆಗಿ ಸ್ಟೇಡಿಯಂನಲ್ಲಿ ಕುಸಿದು ಬೀಳ್ತಾರೆ. ಆ ಬಳಿಕ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಚೈತನ್ಯ ಅವರನ್ನ. ಊಟದಲ್ಲಿ ಫುಡ್ ಪಾಯ್ಸನ್ ಆಗಿದೆ ಅಂತ ವೈದ್ಯರು ಕೂಡ ದೃಢಪಡಿಸ್ತಾರೆ. ಕ್ಯಾಂಟೀನ್ ಊಟ ಮ್ಯಾನೇಜ್ಮೆಂಟ್ ಕಾರಣ ಅಂತ ದೂರು ದಾಖಲು ಮಾಡಿದ್ದಾರೆ. ಈಗ ಈ ದೂರಿನ ಅನ್ವಯ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ಆಗಿದೆ. ಆರ್ಸಿಬಿ ಹಾಗೂ ದೆಹಲಿ ಪಂದ್ಯದ ವೇಳೆ ಕಳಪೆ ಆಹಾರ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ಆಗಿದೆ. ಈ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜು, ಸಂಪರ್ಕದಲ್ಲಿದ್ದಾರೆ ಮಂಜು. ಚಿನ್ನಸ್ವಾಮಿ ಮ್ಯಾನೇಜ್ಮೆಂಟ್ ವಿರುದ್ಧ ಈಗ ಎಫ್ಐಆರ್ ಆಗಿರೋದು ದೃಢಪಟ್ಟಿದೆ ಅಂದರೆ ವೈದ್ಯರು ಕೂಡ ಈಗ ಆ ಫುಡ್ ಪಾಯ್ಸನ್ ಆಗಿದೆ ಅಂತ ಚೈತನ್ಯ ಅವರಿಗೆ ದೃಢಪಟ್ಟ ನಂತರದಲ್ಲಿ ದೂರು ನೀಡ್ತಾರೆ. ಈಗ ಎಫ್ಐಆರ್ ಕೂಡ ಆಗಿದೆ. ಏನೇನೆಲ್ಲ ಆ ಎಫ್ಐಆರ್ ಕಾಪಿನಲ್ಲಿ ಇದೆ ಮಾಹಿತಿಗಳು, ಈಗ ಸದ್ಯದ ಡೆವಲಪ್ಮೆಂಟ್ಸ್ ಬಗ್ಗೆ ಮಾಹಿತಿ ಕೊಡೋದಾದರೆ ಮ್ಯಾಚ್ ನಡೆದಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ. ಆ ಒಂದು ವೀಕ್ಷಣೆಗೆ ಚೈತನ್ಯ ಅನ್ನೋರು ಕೂಡ ಆ ಮ್ಯಾಚ್ ವೀಕ್ಷಣೆಗೆ ಬಂದಿದ್ರು. ಆ ಸಮಯದಲ್ಲಿ ಒಂದಿಷ್ಟು ಅಂದ್ರೆ ಏನು ಒಂದು ಡ್ರೈ ಜಾಮೂನು ಮತ್ತೆ ಗೀ ರೈಸ್ ಅನ್ನ ಆರ್ಡರ್ ಮಾಡಿದ್ರು. ಗೀ ರೈಸ್ ಮತ್ತೆ ಜಾಮೂನು ಅದು ತಿಂದು ಕೂಡಲೇ ಒಂದಿಷ್ಟು ಫುಡ್ ಪಾಯ್ಸನ್ ಅಂದ್ರೆ ಒಂದು ಅರ್ಧ ಗಂಟೆಗೆ ಅಲ್ಲೇ ಅವ್ರಿಗೆ ತಲೆ ಸುತ್ತಿ ಬಿದ್ದಿರುವಂತದ್ದು. ಆ ಹಿನ್ನೆಲೆ ತಕ್ಷಣ ಅವ್ರಿಗೆ ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಮಣಿಪಾಲ್ ಹಾಸ್ಪಿಟಲ್ ಕೂಡ ಒಂದಿಷ್ಟು ಡಾಕ್ಟರ್ ಚೆಕಪ್ ಮಾಡಿದಾಗ ದೃಢಪಟ್ಟಿರುವಂತದ್ದು, ಹೌದು ಫುಡ್ ಪಾಯ್ಸನ್ ಇಂದ ಈ ರೀತಿ ಆಗಿದೆ ಅಂತೇಳಿ ಗೊತ್ತಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಚೈತನ್ಯ ಅವರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಎಫ್ಐಆರ್ ದಾಖಲು ಮಾಡಿರುವಂತದ್ದು. ಈಗ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಎಲ್ಲಾ ನಿಟ್ಟಿನಲ್ಲಿ ಆಯಾಮಗಳಂದ್ರೆ ತನಿಖೆ ಮಾಡ್ತಿರುವಂತದ್ದು ರಜನಿ. ಥ್ಯಾಂಕ್ ಯು ಮಂಜು ಮಾಹಿತಿಗೆ.